मैडम नमस्ते। नमस्ते मैडम तमेश्रो सुवर्णम्म। मैडम ताव यावो ग्राम पंचायत सदस्य रहिर मैडम? ना विडूर ग्राम पंचायत सदस्य। सर नमस्ते। नमस्ते सर। तमेश्रो चिकंडे। चिकंडे सर। तम ऊरिना नम तम ग्राम कुंदकोरते बगे सर याव अति हेच्चु कुंदकोरते कंडुबरुत्तिदे सर? सर नम्म ऊरल्लि सर सिक्कबट ड्रेनेज इल्ल सर। सोळ्ळे कडत जास्ति इदे। आमेल इल्लेल्ल ಸಿಕ್ಕಾಪಟ್ಟ ಡ್ರೈನ್ ಗಳಿಲ್ಲ, ಸೊಳ್ಳೆಗಳ ಕಡಿತವ, ನೀರ್ ನಿಂತಿರ್ತದ, ಗುಂಡೆ ಆಗಿರ್ತವ, ಆಮೇಲೆ ಬೇಲಿಗಳು ಬೆಳಕ ಕೊಡ್ತವ, ಅದನ್ನ ತರಿಸ್ಬೇಕು. ಕುಡಿ ನೀರು ಬಹಳ ಪ್ರಾಬ್ಲಮ್ ಅದ, ಸರಿಯಾದ ನೀರು ಸಿಗ್ತಾ ಇಲ್ಲ ಕುಡಿಯಕ. ಅದ್ರ ಮೇಲೆ ಜನಗಳ ಸ್ವಲ್ಪ ಮನೆಗಳಿಲ್ಲ, ಸಿಕ್ಕಾಪಟ್ಟ ಮನೆಗಳಿಲ್ಲ. ಅವರು ಆಗ ಜನ ಸಂಸಾರ ಮಾಡ್ತಾರ ಒಂದ್ ಮಾಲಿ, ಅವ್ರ ಕೂದ ಮನೆಗಳೇ ಇಲ್ಲ. ಅವ್ರು ಹೋಗ್ಬೇಕು ಅಂದ್ರೆ ಬೇರೆ ಬಾಡಿಗೆ ಮನೆ ತಗೋ ಹೋಗ್ಬೇಕಾಯ್ತಾರೆ, ಸಿಟಿಯೊಳಗೆ ಹೋದ್ರೆ. ಅದಕ್ಕೆ ಇಲ್ಲೇ ಅವ್ರ ಸ್ವಲ್ಪ ಜಾಗ ಕೊಟ್ರ ನಾವು ಅವ್ರಾಗ ಆದಷ್ಟು ಸ್ವಲ್ಪ ಬೆಂಬಲ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಸರ್. ಈಗ ನಿಮ್ಮ ಊರಲ್ಲಿ ಸರ್ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಯಾವ ಈಗ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅತಿ ಹೆಚ್ಚು ಯಾವ ಕುಂದುಕೊರತೆ ಅತಿ ಹೆಚ್ಚು ಕಂಡು ಬರ್ತಿದೆ ಸರ್ ತಮ್ಮ ಊರಲ್ಲಿ? ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಈಗ ಇರೋದೇ ಸರ್ ಡ್ರೈನೇಜ್ಗಳೇ ಬಹಳ ತೊಂದರೆ ಇದೆ. ಮೂರು ಡ್ರೈನೇಜ್ ಆಗ್ಬೇಕು, ಕಾಂಕ್ರೀಟ್ ಓಡಾಗಬೇಕು, ಹಂಗಾರ ಅಚ್ಚಿಕಟ್ಟಾಗಿರ್ತದ. ಫುಲ್ ಕಾಂಕ್ರೀಟ್ ಓಡಾಗಬೇಕು. ನಮ್ಮ ಎಸ್ ಸಿ ಬಿ ಅಥವಾ ನಮ್ಮ ಇಡೀ ಊರ್ಲಿ, ನಮ್ಮ ಎಸ್ ಸಿ ಬಿ ಒಂದಿ ಅಂತಲ್ಲ, ಎಲ್ಲಾ ಜನಗಳಿಗೂ ಹೋದ್ರ ನಮ್ಮ ಮುದ್ದಳ್ಳಿ ಗ್ರಾಮದಲ್ಲಿ ಪರ್ವ ಇಲಾಖೆ ಅನ್ನೋದು ಒಂದು ಹೆಸರು ಇರ್ತದ. ಅನುಕೂಲ ಇರುತ್ತೆ, ಎಲ್ರಿಗೂ ಅನುಕೂಲ ಆಗ್ಬೇಕು. ಆ ರೀತಿ ಮುಂದಿರಿಸಿ ಹೋಗ್ಬೇಕು ನಾವು. ಸರ್, ಇವಾಗ ಈಗಿನ ರಾಜಕೀಯಕ್ಕೆ ಯುವಕರು ಮುಂದೆ ಬರ್ತಾ ಇದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಅವ್ರು ಬಂದ್ರೆ ಸರ್, ರಾಜಕೀಯಕ್ಕೆ ಮುಂದೆ ಬಂದ್ರ ನಮಗ ನಮ್ಮ ಕುಂದಕೋಸ್ ಏನವ ನಮ್ಮ ಊರ್ಲಿ ಗ್ರಾಮದಲ್ಲಿ ಕೆಲಸಗಳ ಏನ್ ಬೇಕು ಅದನ್ನ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಜನಗಳಿಗೆ ತೊಂದರೆ ಆಗ್ಬಾರ್ದ ರೀತಿ ಬಡವರ್ಗ ಸ್ವಲ್ಪ ಸೌಲಭ್ಯ ಮಾಡ್ಕೊಡಿ. ಅಥವಾ ಒಂದ ಎಲ್ಲೋಣೆ ಆಗ್ಲಿ ಅಥವಾ ಮನೆ ಆಗ್ಲಿ ಅಥವಾ ಇನ್ನು ಯಾವ್ದಾರ ಸಮಸ್ಯೆ ಅದಲ್ಲಿ ಜಮೀನುಗಳಲ್ಲಿ ಬದುವಾಕೋದು ಅಡ್ಡ ಬದುವಾಕೋದು. ಮತ್ತೆ ನೀರನ್ನ ಇದಾಗ್ಬೋದು, ಸ್ಪಿಂಕರ್ಗಳು, ಆಮೇಲೆ ಇದಿರ್ತದ ಡ್ರಿಪ್ಪು, ಇವೆಲ್ಲ ಸೌಲಭ್ಯ ಇರ್ತಾವ. ಜನಗಳು ಭಾಳ ತೊಂದರೆ ಇರ್ತದ, ಅವೆಲ್ಲ ಮಾಡ್ಕೊಡ್ಬೇಕು. ಆಮೇಲೆ ಬೋರ್ಗಳಾಗ್ಬೇಕು ಸರ್, ಹಂಗಾರ ಅವ್ರಿಗೆ ಅನುಕೂಲ ಇರ್ತದ. ನೀರು ಸ್ವಲ್ಪ ಸೌಲಭ್ಯ ಕಡಿಮೆ ನಮ್ಮ ಕಡೆಯಿಂದ, ಅದ್ರ ಸ್ವಲ್ಪ ನೀರು ಬೇಕು, ಅದರಿಂದ ಬೋರ್ಗಳಾಗ್ಬೇಕು. ಅವ್ರು ಆದಷ್ಟು ಮುಂದೆ ರೈತರು ಬರ್ಬೇಕು, ಅವರ ಅವ್ರ ಜಮೀನುಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು. ನಾವು ಗಿಡ ಅಲ್ಲಿ ಸೊಸಿನ ಅಥವಾ ತೆಂಗಿನ ಸೊಸಿನ ಬೇರೆ ಬೇರೆ ಯಾವ್ದಾರ ಗಿಡ ಇರ್ತಾವಲ್ಲ, ಅದನ್ನ ತೋಟಗಾರಿಕೆ ಮಾಡಿದ್ರೆ ನಮ್ಗೆ ಅನುಕೂಲ ಇರ್ತದೆ ಸರ್ ಗ್ರಾಮದಲ್ಲಿ. ಸರ್, ಇವಾಗ ಮೇಡಮ್ ಅವ್ರು ಗೆದ್ದಿದ್ದಾರೆ, ಅವ್ರಿಗೆ ಗುರುಗಳು ಅಂತ ಯಾರಿದ್ದಾರೆ ಸರ್? ಗುರುಗಳು ಈಗ ರಾಜಕೀಯಕ್ಕೆ ಬರಕ್ಕೆ ಯಾರು ಕಾರಣ ಇದಾರ ನಿಲ್ಲುವಂತ ಈಗ ಗುರುಗಳು ಅಂತ ಮೇಡಮ್? ನಾವು ಸರ್, ನಾವೀಗ ನಾವು ಇಬ್ರು ನಾವು ಗಂಡ ಹಿಡ್ತಿದ್ದೀವಿ ಅಂದ್ರೆ ಅವ್ರನ್ನ ಮನೇಲಿ ಇರ್ತಾರೆ. ಯಾವ್ದಾರ ಮೀಟಿಂಗ್ ಗೀಟಿಂಗ್ ಅಥವಾ ಹೋದ್ರೆ ಬೇರೆ ಕಾರ್ಯಗಳು ಕೆಲಸಗಳು ಕಾನೂನು ಪ್ರಕಾರ ಈಗ ಮೀಟಿಂಗ್ ಹೋಗ್ಬೇಕು, ಬೇರೆ ಹೋಗ್ಬೇಕು ಅಂದ್ರೆ ಅವ್ರ ಜೊತೆ ಹೋಗಿ ನೋಡ್ತಾ ಮಾತಾಡ್ತಾರೆ. ಅವ್ರು ಮಾತಾಡಿ ಅವ್ರ ಹತ್ರ ಏನ್ ಬೇಕು ಚರ್ಚೆ ಮಾಡ್ಬೋದು. ಅದನ್ನ ಅವ್ರು ಹೋದೆ ಅಂತ ಆಗಲ್ಲ ಅನ್ನ ಕೆಲಸಗಳ ನಾನು ನಿಂತು ಮುಂದೆ ಹೋಗಿ ಆ ಕೆಲಸಗಳ ಜನಗಳ ಅನುಕೂಲ ಏನ್ ಬೇಕು ಸೌಲಭ್ಯಗಳನ್ನ ಪಡಿಸಿ ಜನಗಳಿಗೆ ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗಿನ ರಾಜಕೀಯಕ್ಕೆ ಎಜುಕೇಶನ್ ಬೇಕೋ ಬೇಡೋ ಸರ್? ಎಜುಕೇಶನ್ ಬೇಕು ಸರ್. ಏನಕ್ಕೆ ಬೇಕು ಸರ್ ಎಜುಕೇಶನ್? ಎಜುಕೇಶನ್ ಇದ್ರೆ ಸರ್ ಇಲ್ಲಿ ಇದ್ರೆ ಬೆಂಗಳೂರು ಡೆಲ್ಲಿ ಗಟ್ಟ ಹೋಗ್ಬೋದು, ಇಚ್ಚಿಗೆ ಇದ್ರೆ ಇಲ್ಲಿ ಹೋದ್ರೆ ಹೋಗಕ್ಕಾಗಲ್ಲ, ಬರ್ತಿರೋಳಕ್ಕೆ ಹೋಗಕ್ಕಾಗಲ್ಲ. ಎಜುಕೇಶನ್ ಇದ್ರ ಯಾವ್ದಾರ ಅವಳು ಯಾರನ್ನ ಅಳಾಡಿಸ್ಬೋದು, ಹೋಗಿ ನಮ್ಮ ತಾಕತ್ತಾಗಿ ನಾವು ಅಳಾಡಿಸ್ಬೋದು. ಅದೇ ಇಲ್ಲ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೋಗ್ಬೇಕಾದ್ರೆ ಬೇರೆ ಅವ್ರ ಹತ್ರ ಸಹಾಯ ಮಾಡ್ಕೋಬೇಕು. ನಮ್ಗೆ ಹೋಗ್ಬೇಕಾರೆ ವಿದ್ಯೆ ಬಿದ್ರೆ ಎಲ್ಲರೂ ಓಡಾಡ್ಬೋದು, ವಿದ್ಯೆ ಇಲ್ಲ ಅಂದ್ರೆ ಇನ್ನೊಬ್ಬರ ಸಹಾಯ ಮಾಡ್ಕೊಂಡು ನಾವು ಎಲ್ಲ ಕೇಳ್ಬೋದು. ಬುದ್ಧಿ ಇದೆ, ವಿದ್ಯೆ ಬೇಕಲ್ಲ. ಅದಕ್ಕೆ ನಮ್ಗೆ ಬುದ್ಧಿ ಇರೋ ಮುಡಿಕಂದ್ರೆ ವಿದ್ಯೆ ಇರೋ ತಪ್ಪ ಹೋಗಿ ನಾವು ಸಪೋರ್ಟ್ ಮಾಡಿ ಅವ್ರನ್ನ ಕೇಳ್ಬೇಕು. ಈ ತರ ಮಾಡ್ಬೇಕು, ಜನಗಳಿಗೆ ತೊಂದರೆ ಆಯ್ತಾವ, ರೈತರುಗಳ ಬಡವರ್ಗಳಿಗೆ ತೊಂದರೆ ಆಯ್ತಾವ, ನಾವು ಕೇಳ್ಬೇಕು. ಆ ಕೇಳಿದಾಗ ಅವರು ಆದಷ್ಟು ನೋಡಿ ಪ್ರಯತ್ನ ಪಟ್ಟು ಏನಪ್ಪ ನಿಮ್ಗೆ ಕೊಂದು ಕೊಡ್ತೀವಿ, ನಮ್ಗೆ ನಿಮ್ಗೆ ಇಷ್ಟು ಏನು ಕಷ್ಟ ಇದ್ದು, ಏನು ನಿಮ್ಮ ಊರು ಗ್ರಾಮಕ್ಕೆ ಏನು ಬೇಕು ಎತ್ತಲ ಅಂತ ಕೇಳ್ತಾರೆ. ಆದಷ್ಟು ಅವ್ರು ಕೇಳಿದಾಗ ಅವ್ರು ಉದಾಹರಣೆ ಕೊಟ್ಟಾಗ ನಾವು ಅವ್ರಿಗೆ ಸಮಾಧಾನ ಹೇಳಿದಾಗ ಅವ್ರು ಮಾಡ್ಕೊಡ್ತೀನಿ ಅಂತ ಒಪ್ಪಕತ್ತಾರೆ. ಆಗ ಸ್ವಲ್ಪ ಜನಪ್ಪ ಮಾಡ್ಕೊಡ್ತೀನಿ, ಆದಷ್ಟು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನು ನಾವು ಕೇಳ್ಕೊಂಡು ಹೋಯ್ತಾ ಹೋಯ್ತಾ ಇದ್ದಾಗ ಅವ್ರು ನಮ್ಗೆ ಪ್ರೇರಣಾದಾಯ್ತದ, ಆಗ ಮುಂದೆ ಕೆಲಸಗಳನ್ನ ಜರುಗಿಸ್ಬೋದು. ಸರ್, ಇವಾಗ ಮೇಡಮ್ ಅವ್ರು ಗೆದ್ದಿದ್ದಾರೆ, ಈಗೆಲ್ಲ ಕಾರಣ ಈಗ ನಿಮ್ಮ ಗ್ರಾಮದ ಜನತೆಗಳೇ ಕಾರಣ, ಮತ ಬಂದವರೇ ಕಾರಣ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ಸಮಯದಲ್ಲಿ? ಎಲ್ರಿಗೂ ಅವ್ರಿಗೆ
ಹಸು ಸಂಗತಿ ಅವ್ರಿಗೆ ಒಳ್ಳೇದು ಮಾಡ್ಬೇಕು, ಒಳ್ಳೆ ಕೆಲಸಗಳು ಮಾಡ್ಬೇಕು, ಘರ ಮಾಡ್ಕೊಟ್ರೆ ಮತ್ತೆ ಇನ್ನೊಂದ್ಸರಿ ಐದು ವರ್ಷಕ್ಕೆ ನಾವು ಬಂದವ ಬಿಟ್ಟವ. ಇವತ್ತು ನಾವು ಅವ್ರನ್ನ ಕೆಲಸಗಳ ಕಾರ್ಯಗಳು ಮಾಡ್ಕೊಟ್ಟಾಗ ಅವ್ರು ನಮ್ಮ ಹತ್ರ ನೆನಕತ್ತಾರ. ಅದು ಹೆಸರು ಉಳ್ಕೊಂಡಾಗ ಅವರು ಮತ್ತೆ ನಮ್ನೇ ಆಯ್ಕೆ ಮಾಡ್ಬೋದು, ಮಾಡದೇ ಇರ್ಬೋದು. ಅಲ್ಲಿವರೆಗೂ ನಾವು ಒಳ್ಳೆ ಹೆಸರು ತಗೋಬೇಕು, ಜನಗಳ ಅನುಕೂಲ ಮಾಡ್ಬೇಕು ಅನ್ನೋ ನಮ್ಮ ಆಸೆ. ನೀವು ಜನರಿಗೆ ಎಲ್ಲ ಕೆಲಸ ಕಾರ್ಯನೆಲ್ಲ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ರ ನೀವು? ಸರ್ ಸರಿ ಸರ್ ಆಯ್ತು ಸರ್. ಇಷ್ಟು ಹೊತ್ತು ತಮ್ಮ ಮನದಾಳ ಮಾತನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.